ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮರ್ಯಾದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ಫಾರ್ಮೇಷನ್ ಮತ್ತು ಫ್ಯಾಕ್ಸ್ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಹೊತ್ತಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುವುದು ನಮಸ್ಕಾರ ವೀಕ್ಷಕರೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಎಂಟರ ಕಂಟೆಸ್ಟೆಂಟ್ ಅರವಿಂದ್ ಕೆಪಿ ಬಗ್ಗೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಕೆಲವೇ ಕೆಲವು ದಿನಗಳಲ್ಲಿ ಪ್ರತಿಯೊಬ್ಬ ಕನ್ನಡಿಗರ ಮನವನ್ನ ಗೆದ್ದ್ಬಿಟ್ಟಿದ್ದಾರೆ ಅರವಿಂದ್ ಕೆಪಿ ಬರೋದಕ್ಕೂ ಮುನ್ನ ಅರವಿಂದ್ ಅಂದ್ರೆ ಯಾರು ಅಂತ ಯಾರಿಗೂ ಸಹ ಗೊತ್ತಿರಲಿಲ್ಲ ಅವರು ಹಲವಾರು ಸಾಧನೆಗಳನ್ನ ಮಾಡಿದ್ರು ಸಹ ಜನಕ್ಕೆ ಅವರ ಬಗ್ಗೆ ತಿಳಿದೇ ಇರಲಿಲ್ಲ ಅವರನ್ನ ತೆರೆಯ ಮುಂದೆ ನೋಡಿದ ತಕ್ಷಣ ಜನರಿಗೆ ಕುತೂಹಲ ಉಂಟಾಗಿ ಅವರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಹೌದು ನೀವು ಇನ್ನೂ ಹೆಚ್ಚಾಗಿ ಅರವಿಂದ್ ಬಗ್ಗೆ ತಿಳಿಬೇಕು ಅಂತ ಅಂದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ಬೇಕು ಯಾಕೆ ಅಂತಂದ್ರೆ ನಾನು ಈ ವಿಡಿಯೋದಲ್ಲಿ ಅರವಿಂದ್ ಕೆಪಿ ಅವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ಗೊತ್ತಿರದ ವಿಚಾರಗಳನ್ನ ತಿಳಿಸ್ತೇನೆ ಸಾಮಾನ್ಯವಾಗಿ ಅರವಿಂದ್ ಕೆಪಿ ಅವರು ಮೂಲತಃ ಒಬ್ಬ ಬೈಕ್ ರೇಸರ್ ಇದನ್ನ ಅವರು ಬಿಗ್ ಬಾಸ್ ಇಂಟ್ರೊಡಕ್ಷನ್ ಆದ ದಿನದಲ್ಲೇ ಹೇಳಿದ್ದಾರೆ ಇವರು ಹಲವಾರು ನ್ಯಾಷನಲ್ ಮತ್ತು ಇಂಟರ್ ಲೆವೆಲ್ನ ಬೈಕ್ ರೇಸರ್ ನ ಚಾಂಪಿಯನ್ಶಿಪ್ ನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಲವಾರು ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ಕೂಡ ಜೊತೆಗೆ ಹಲವಾರು ಸಹ ಮಾಡಿಕೊಂಡಿದ್ದಾರೆ ಆದ್ರೆ ಎಂದೂ ಸಹ ಅವರು ಇಂಜುರಿಗಳಿಗೆ ಸೋತು ನನ್ನ ಮುಂದೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ ನೀಡ್ತಿಲ್ಲ ಎಷ್ಟೋ ಬಾರಿ ಸಾವಿನ ಬಾಗಿಲನ್ನ ತಟ್ಟು ಮತ್ತೆ ಎದುರಿಂತಿದ್ದಾರೆ ಇದು ಅವರಲ್ಲಿ ಇರ್ತಕ್ಕಂತ ಛಲ ಈ ಪಾಸಿಟಿವಿಟಿಯಿಂದ ಅವರು ಬಿಗ್ ಬಾಸ್ ನಲ್ಲಿ ಬಹಳಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಅತ್ಯಂತ ಹೆಚ್ಚು ಮೆಚ್ಚುಗೆಯನ್ನ ಕಳ್ ಪಡ್ಕೊಂಡಿರ್ತಕ್ಕಂಥ ಅರವಿಂದ್ ಕೆಪಿ ಅವರ ಬಗ್ಗೆ ನೀವು ಇನ್ನು ಹೆಚ್ಚಾಗಿ ತಿಳಿಬೇಕು ಯಾಕೆಂತಂದ್ರೆ ಇವರು ಎಲ್ಲರ ಬಳಿ ಡೈರೆಕ್ಟ್ ಆಗೇ ಇರ್ತಾರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಇಷ್ಟ ಆಗಿಲ್ಲ ಅಂತ ಅವರು ಮುಂದೆನೆ ಹೇಳ್ತಾರೆ ಅವರ ಬೆನ್ನ ಹಿಂದೆ ಅವರು ಆಟ ಆಡ್ತಾ ಇಲ್ಲ ಈ ಒಂದು ಕಾರಣಕ್ಕೆ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಅರವಿಂದ್ ಅವರು ಜೊತೆಗೆ ಕಳೆದ ವಾರದಲ್ಲಿ ದಿವ್ಯಾ ಉರುಡುಗ ಅವರ ಜೊತೆ ಬಹಳಷ್ಟು ಉತ್ತಮವಾಗಿ ಆಟವನ್ನ ಆಡಿ ಕ್ಯಾಪ್ಟನ್ ಸಹ ಆಗಿದ್ದಾರೆ ಕ್ಯಾಪ್ಟನ್ ಆಗೋದಕ್ಕೆ ಬಹಳಷ್ಟು ರೀತಿಯ ತಾಳ್ಮೆ ಅವರಲ್ಲಿ ಇದೆ ಜೊತೆಗೆ ಅವರು ಕ್ಯಾಪ್ಟನ್ಶಿಪ್ ನ ಬಹಳಷ್ಟು ಚೆನ್ನಾಗಿ ನಿರ್ವಹಿಸ್ತಾರೆ ಅಂತ ಸಹ ಎಲ್ಲ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ಬಿಗ್ ಬಾಸ್ ಬಗ್ಗೆ ಬಿಟ್ಟು ಅವರ ಪರ್ಸನಲ್ ವಿಚಾರಗಳ ಬಗ್ಗೆ ತಿಳಿಯೋಣ ಮೂಲತಃ ಅರವಿಂದ್ ಕೆಪಿ ಅವರು ಉಡುಪಿ ಉಡುಪಿಯ ಮಣಿಪಾಲ್ನಲ್ಲಿ ಅವರ ಹುಟ್ಟಾಗಿದ್ದು ಆದ್ರೆ ಈಗ ಅವರು ಇರೋದು ಬೆಂಗಳೂರಲ್ಲಿ ಅವರ ತಂದೆಯ ಹೆಸರು ಪ್ರಭಾಕರ್ ಉಪಾಧ್ಯ ತಾಯಿ ಉಷಾ ಇವರಿಗೆ ಒಬ್ಬ ತಮ್ಮ ಸಹ ಇದ್ದಾರೆ ಅವರು ಪ್ರಶಾಂತ್ ಕೆಪಿ ಇನ್ನು ಅರವಿಂದ್ ಕೆಪಿ ಅವರು ಎರಡ್ ಸಾವಿರದ ಐದರಲ್ಲಿ ತಮ್ಮ ರೇಸಿಂಗ್ ಕೆರಿಯರ್ನ ಶುರು ಮಾಡ್ತಾರೆ ಆಗ ಅವರು ಕೇವಲ ಹತ್ತೊಂಬತ್ತು ವರ್ಷ ಹೌದು ನೀವು ಆಶ್ಚರ್ಯಕ್ಕೆ ಒಳಗಾಗಬೇಕು ಅವರು ಎಷ್ಟು ಕ್ರೇಜ್ ಇತ್ತು ಅಂತ ಅಂದ್ರೆ ತಮ್ಮ ಬೈಕ್ ನ ಪಡಿಯೋದಕ್ಕೋಸ್ಕರ ಅವರಪ್ಪ ಹಾಕಿ ಚಾಲೆಂಜ್ ಅಲ್ಲಿ ಗೆಲ್ತಾರೆ ಏನಪ್ಪಾ ಚಾಲೆಂಜ್ ಅಂತ ಅಂದ್ರೆ ಒಂದ್ ಬಾರಿ ಅವರು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಓದ್ತಿರ್ಬೇಕಾದ್ರೆ ಅವರಪ್ಪ ಹೇಳ್ತಾರೆ ನೀನು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಏಟಿ ಪರ್ಸೆಂಟ್ ಬಂದ್ರೆ ನೀನು ಇಷ್ಟಪಡೋ ಬೈಕ್ ನನ್ಗೆ ಗಿಫ್ಟ್ ಆಗಿ ಕೊಡಿಸ್ತೀನಿ ಅಂತ ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ ಅರವಿಂದ್ ಅವರು ಬಹಳಷ್ಟು ಚೆನ್ನಾಗಿ ಓದಿ ಶ್ರಮ ಪಟ್ಟು ಅವರ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂತ ಅಂದ್ರೆ ಪಿಯುಸಿ ಅಲ್ಲಿ ಎಂಬತ್ತ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಅಲ್ಲಿ ಪಾಸ್ ಆಗ್ತಾರೆ ಇದರಿಂದ ಬಹಳಷ್ಟು ಖುಷಿ ಕೊಟ್ಟ ಅವರ ತಂದೆಯವರು ಅವರಿಗೆ ಅವರ ಇಷ್ಟವಾದ ಬೈಕ್ ನ ಗಿಫ್ಟ್ ಕೊಡ್ತಾರೆ ಅರವಿಂದ್ ಅವರ ಮೊದಲನೇ ಬೈಕ್ ಯಾವ್ದಪ್ಪ ಅಂತ ಅಂದ್ರೆ ಯಮಹ ಆರ್ ಎಕ್ಸ್ ಒನ್ ಇದು ಅವರ ಅಚ್ಚುಮೆಚ್ಚಿನ ಬೈಕ್ ಮತ್ತು ಮೊದಲನೆಯ ಬೈಕ್ ಇದಾದ ನಂತರ ಅವರ ವೃತ್ತಿ ಜೀವನ ಶುರುವಾಗುತ್ತೆ ಎರಡ್ ಸಾವಿರದ ಐದರಲ್ಲಿ ಮೋಟೋ ಸೈಕಲ್ ರೇಸಿಂಗ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ತಾರೆ ಜೊತೆಗೆ ಇನ್ನು ಹಲವಾರು ಚಾಂಪಿಯನ್ಶಿಪ್ಗಳಲ್ಲಿ ಆಡಿ ಅದರಲ್ಲಿ ಹದಿನೈದಕ್ಕೂ ಹೆಚ್ಚು ಚಾಂಪಿಯನ್ಶಿಪ್ ಗಳನ್ನ ಗೆಲ್ತಾರೆ ಡಾಟ್ ರಾಕ್ ರ್ಯಾಲೀಸ್ ಮತ್ತು ಮೋಟಾರ್ ಕ್ರಾಸ್ ಅಲ್ಲಿ ಬಹಳಷ್ಟು ಹಲವಾರು ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂತಹ ಇವರು ಹಲವಾರು ಚಾಂಪಿಯನ್ಶಿಪ್ ಗಳನ್ನ ಗೆದ್ದಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎಂಆರ್ಎಫ್ ಸೂಪರ್ ಕ್ರಾಫ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದ ಮೋಟೋ ಕ್ರಾಸ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವಿನ್ ಆಗಿದ್ದಾರೆ ಇದು ಶ್ರೀಲಂಕಾದಲ್ಲಿ ನಡೆದ ಬಹಳಷ್ಟು ಹೆಚ್ಚು ಇಂಜುರೀಸ್ ಗಳು ಸಹ ಆಗಿದ್ದು ಆದರೂ ಸಹ ಅವರು ಇದ್ಯಾವುದನ್ನು ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮತ್ತೆ ಅವರು ರೇಸಿಂಗ್ ಕೆರಿಯರ್ ನ ಸ್ಟಾರ್ಟ್ ಮಾಡ್ತಾರೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಅವರು ವೃತ್ತಿ ಜೀವನವನ್ನ ಬಿಟ್ಟು ಇನ್ನು ಬೇರೆ ಒಂದು ಹೊಸ ವಿಚಾರವನ್ನ ಟ್ರೈ ಮಾಡ್ತಾರೆ ಅದು ಏನಪ್ಪಾ ಅಂತ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇವರು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಸಹ ಮಾಡ್ತಾರೆ ಅದು ಕನ್ನಡದ ಚಿತ್ರ ಟೈಮ್ ಅಂತ ಈ ಫಿಲಂ ನಲ್ಲಿ ಅವರು ವಾಯ್ಸ್ ಡಬ್ ಸಹ ಮಾಡಿದ್ದಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನೀವು ಇವರನ್ನ ಮಲಯಾಳಂನ ಬ್ಯಾಂಗ್ಳೂರ್ ಡೇಸ್ ಮೂವಿನಲ್ಲಿ ಇವರು ಆಕ್ಟಿಂಗ್ ಕೆರಿಯರ್ ಇದೆಯಾ ಹೌದು ಅವರು ಬ್ಯಾಂಗ್ಳೂರ್ ಡೇಸ್ ನ ಒಂದು ತುಣುಕ್ ಚಿತ್ರದ ಒಂದು ತುಣುಕಲ್ಲಿ ಬರ್ತಾರೆ ಅದರಲ್ಲಿ ಅರವಿಂದ್ ಕೆಪಿ ರೇಸರ್ ಅಂತ ಅವರ ಫೋಟೋವನ್ನ ನೀವು ನೋಡಬಹುದು ಬ್ಯಾಂಗ್ಳೂರ್ ಡೇಸ್ ಫಿಲಮ್ ಅಲ್ಲಿ ನೀವು ಹೋಗಿದ್ರೆ ನೀವು ಅರವಿಂದ್ ಕೆಪಿ ಅವ್ರನ್ನ ಕಾಣ್ತೀರಾ ಆಗ್ಲೂ ಸಹ ಅವರು ಹಿರಿತೆರೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತ ಐದು ಡಿಸೆಂಬರ್ ಎಂಟರಲ್ಲಿ ಈಗ ಪ್ರಸ್ತುತ ಅವರಿಗೆ ಮೂವತ್ತ ಐದು ವರ್ಷ ವಯಸ್ಸು ಇನ್ನು ಇವರು ಬಹಳಷ್ಟು ದೊಡ್ಡ ಇಂಜುರಿ ಆಗಿದ್ದು ಯಾವಾಗ ಅಂತ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಡ್ಯಾಕನ್ ರ್ಯಾಲಿಯಲ್ಲಿ ಬಹಳಷ್ಟು ದೊಡ್ಡ ಇಂಜುರಿ ಆಯಿತು ಆದ್ರೂ ಸಹ ಅವರು ಇದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮತ್ತೆ ಗ್ರೇಟ್ ಕಮ್ ಬ್ಯಾಕ್ ಮಾಡ್ತಾರೆ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಡೇಕ್ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೂವತ್ತ ಒಂಬತ್ತನೇ ಪ್ಲೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಇದು ಒಂದು ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಡೆಕ್ಕನ್ ರ್ಯಾಲಿಯಲ್ಲಿ ಯಾವುದೇ ಒಬ್ಬ ಯಾವುದೇ ಒಬ್ಬ ಭಾರತೀಯ ವ್ಯಕ್ತಿ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅದು ಇಬ್ರು ಮಾತ್ರ ಅದರಲ್ಲಿ ಒಬ್ರು ನಮ್ಮ ಅರವಿಂದ್ ಕೆಪಿ ಅವರು ಜೊತೆಗೆ ಇವರು ನಮ್ಮ ಕನ್ನಡಿಗರು ಮತ್ತೊಬ್ಬರು ಸಹ ನಮ್ಮ ಕನ್ನಡಿಗರೇ ಇದು ನಮಗೆ ಬಹಳಷ್ಟು ಹೆಮ್ಮೆಯ ವಿಚಾರ ಇನ್ನು ಇವರು ಬಹಳಷ್ಟು ಇಷ್ಟಪಡೋ ವಸ್ತು ಅಂತ ಅವರ ಬೈಕ್ ಅವರು ಬೈಕ್ ಅವರು ಒಂದು ಮೋಟರ್ ಬೈಕ್ ಅಂತ ನೋಡಿದ್ರೆ ತನ್ನ ಗರ್ಲ್ ಫ್ರೆಂಡ್ ತರ ನೋಡ್ಕೊಳ್ತಾರೆ ಬಹಳಷ್ಟು ಜೊತೆಗೆ ಅವರು ಬಹಳಷ್ಟು ಪ್ರಾಣಿ ಪ್ರಿಯರು ಅದರಲ್ಲೂ ನಾಯಿ ಅಂತ ಅಂದ್ರೆ ಬಹಳಷ್ಟು ಇಷ್ಟಪಡ್ತಾರೆ ಅಂತಾನೆ ಅವರ ಹಲವಾರು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಹಾಕಿರ್ತಕ್ಕಂಥ ಫೋಟೋಗಳನ್ನ ನೋಡಿ ನಾವು ತಿಳಿಯಬಹುದು ಇನ್ನು ಇದೇ ರೀತಿಯ ವಿಚಾರಗಳಿಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮರ್ಯದಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ಫಾರ್ಮೇಷನ್ ಮತ್ತು ಫ್ಯಾಕ್ಟ್ಸ್ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಹೊತ್ತಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುವುದು